ಸಹೋದರಿ, ನಮ್ಮ ಸುಪುತ್ರಿಯು ತಮಗೆ ಒಪ್ಪಿಗೆ? ನಮಗೇನೋ ಒಪ್ಪಿಗೆನೆ, ಆದ್ರೆ ಚಿಂತಿಸಬೇಡಿ, ಸುಕುಮಾರರು ಇಚ್ಛೆ ಪಟ್ಟಿದ್ದೆಲ್ಲವನ್ನು ನೀಡಲು ನಾವು ಸಿದ್ಧರಿದ್ದೇವೆ. ಯಪ್ಪೋ ಅವಯ್ಯ, ನಂಗೆ ಒಪ್ಪಿಗೆ ಆಗ್ಬಿಟ್ಟವನೆ. ಚುಂಚುನ್ ಕಟ್ಟತವಾದಲ್ಲ, ಎರಡ್ ಎಕರೆ ಅಡಿಕೆ ತೋಟನು ಕುರಿ ಮಂದನು ಕೊಟ್ಟವು ಅಂತ ಹೇಳು. ನಿನ್ ನಿಶ್ಚಯಂತೆಯೇ ಆಗಲಿ ಸುಪುತ್ರಿ. ಒಳ್ಳೆ ಮುಹೂರ್ತ ನೋಡಿ ತಿಳಿಸ್ತೀವಿ. ಏನಪ್ಪ ಆಯ್ತು? ಇದು ಹೇಳ್ದಾಗೆ ಆಯ್ತು. ನಿನ್ ಯೋಗ್ಯತೆ ಏನು ಅಂತ ಅರ್ಥವಾಯ್ತಾ? ನಿನ್ ಹೆಂಡತಿ ಹೇಳ್ದ ಕೇಳ್ಕೊಂಡು ಬಿದ್ದಿರು, ಇಲ್ಲ ಅಂದ್ರೆ ಟಿಕೆಟ್ ಕೊಟ್ಬಿಡ್ತಾಳೆ. ನಾನೇ ಕಮೋರ್ ಗಂಡಾಗ್ಲಿ, ಅಂತ ಕಾಲ ಬಂದ್ರೆ ಇನ್ನೊಬ್ಳನ್ ಕಟ್ಕೋತೀನಿ. ಈ ಮಾತನ್ನ ನಿನ್ ಹೆಂಡತಿ ಮುಂದೆ ಹೇಳ್ತೀಯಾ? ಹೇಳಿದ್ರೆ ಏನ್ ಮಾಡ್ತಾಳೆ? ಅದೇ ಮಾತನ್ನ ತಿರ್ಗಿಸಿ ನಿಂಗು ಅಂತಾಳೆ. ನೀನಿಲ್ಲ ಅಂದ್ರೆ ಇನ್ನೊಬ್ಬ ನೋಡ್ಕೋತೀನಿ ಅಂತಾಳೆ. ನೋ ಅನ್ನಲ್ಲ. ಅಂದ್ ನೋಡು, ಗೊತ್ತಾಗತ್ತೆ. ನೋಡ್ತೀನಿ ಆಶಾ. ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಮಾಡಿ. ಆ ಹುಡುಗಿದು ಶ್ರೀದೇವಿ ತರ ಇದೆ ಮುಖ, ಜೈಮಾಲಿನಿ ತರ ಇದೆ ಮೈಮಾಟ. ಅವಳ ಮದುವೆ ಆಗ್ಬೇಕು ಅಂತಿದ್ದೀನಿ. ಮಾಡ್ಕೊಳ್ಳಿ. ಆಗ ನೀನೇನ್ ಮಾಡ್ತೀಯ? ಮಾಡ್ಕೊಳ್ಳೋರ್ ಮಧ್ಯೆ ಬಂದು ನಾನೇನ್ ಮಾಡ್ಲಿ? ಏನ್ ಮಾಡ್ತಾ ಇದೀಯಾ? ಲವ್ ಮಾಡ್ತಿದ್ದೀನಿ. ಆಹಾ, ಭೀಮನ್ ಇದ್ದಾಗಿದೆ ಬಾಡಿ. ನಾನು ಇವನ್ ಜೊತೆನೆ ಮಾಡ್ಕೋತೀನಿ ಮದ್ವೆನಾ? ನನ್ನೆದುರಿಗೆ ಫಾರಿನ್ ದಡಿನಿಗೆ ಮುತ್ತಿಡ್ತೀಯ? ಎಷ್ಟು ಕೊಬ್ಬಿರ್ಬೇಕು ನಿನಗೆ? ನಾನಿರೋವಾಗ್ಲೇ ನನ್ನ ಎದುರಿಗೆ ಇನ್ನೊಬ್ಬಳನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮಗೆಷ್ಟ್ರಿ ಕೊಬ್ಬು? ನಾನಿನ್ನ ಮೂರ್ ಜನ ಮದ್ವೆ ಆದ್ರೂ ಯಾರು ಬಯಲ್ಲ. ರಸಿಕ ಅಂತಾರೆ, ಸರ್ದಾರ ಅಂತಾರೆ, ನಿನಗೇನಂತಾರೆ ಗೊತ್ತಾ? ನಾನಿನ್ನು ನಾಲ್ಕು ಜನ ಗಂಡಸರನ್ನ ಮದ್ವೆ ಆದ್ರೂ ನನ್ನ ಯಾರು ಏನು ಅನ್ನಲ್ಲ. ನಮ್ಮ ಜನ ಮಹಾಭಾರತ ಓದಿದ್ದಾರೆ, ಟಿವಿನಲ್ಲಿ ನೋಡಿದ್ದಾರೆ, ದ್ರೌಪದಿ ಅಂತಾರೆ, ಪತಿವ್ರತೆ ಅಂತಾರೆ, ಗೊತ್ತಾ? ಮುಚ್ಚ ಬಾಯ್, ಮುಚ್ಚ ಬಾಯ್. ಆಶಾ ದಂಡ. ಆಶಾ ಬಂದ್ರೆ ಊಟ ಮಾಡೋಣ. ರೀ ಬನ್ರಿ ಊಟ ಮಾಡೋಣ. ಏ ಉಣ್ಣು ಬಾರೋ. ನೀನ್ ಉಣ್ತಾ ಇದೆಯಲ್ಲ, ಚೆನ್ನಾಗ್ ಉಣ್ಣು. ಅದ್ಯಾತ್ಮಗ ಉಚ್ಚನಾಯ ಆಡ್ದಂಗ ಆಡ್ತವನೆ. ಹೊಟ್ಟೆಲಿ ಜಂತುಳ ಇದೆಯಂತೆ ಅದಕ್ಕೆ. ಓ ಹಂಗ. ಲೋ ದಂಡ, ಒಸಿ ಎಮ್ಮೆ ಗಂಜಳ ಕುಡಿಲ್ಲ, ಎಲ್ಲ ಸರೋಯ್ತದೆ. ಗಂಡ ಹೆಂಡ್ರ ಜಗಳ ಉಂಡು ಮಲಗೋ ತನಕ ಬಂದ್ ಬಿದ್ಕೊಳ್ಳಿ. ಏನಾದ್ರು ಚೇಷ್ಟ ನಿಮ್ದೇನ್ ಕುಚೇಷ್ಟೆ? ಕಿಸಿ ಬೇಡ, ಬಿದ್ಕೊಳ. ಮಲ್ಕೊಳ್ರಿ, ಬಂದು ಅಂದ್ರೆ ಏನೋ ಜಂಪ ಮಾಡ್ತಾರ. ಏನಾಯ್ತು? ಉಪ್ಪು ಇಲ್ಲ, ಖಾರ ಇಲ್ಲ. ಉಪ್ಪು ಖಾರನ ಹೆಂಡತಿರ್ಗಿಂತ ಸವತಿರೇ ಚೆನ್ನಾಗಿ ಹಾಕ್ತಾರೆ, ಹಾಕಿಸ್ಕೊಳ್ಳಿ. ನೀವ ನಾನು ನೋಡ್ತಾನೆ ಇದೀನಿ, ನಾಟಕ ಮಾಡ್ತಾ ಇದೀನ. ನಾನ್ ಯಾಕ್ರಿ ಮಾಡಿ ನಾಟಕ? ನೀವೇ ಆಶಾ, ಆಶ್ಲೇಷ, ಚಿನ್ನ, ಬಂಗಾರ ಅಂತಿದ್ದವರು ಈಗ ದಿಢೀರ್ ಅಂತ ಯಾವಳೆ ಅವಳು ಅಂದ್ರೆ ಏನ್ರಿ? ನಾನ್ ಯಾವಳು ಅಂತ ನಿಮ್ಗೆ ಗೊತ್ತಿಲ್ವಾ? ಆಶ್ಲೇಷ, ಧರ್ಮ ಪತ್ನಿ ಅಫ್ಕೋದಂತ ರಾವ್. ಇನ್ನೊಂದ್ ಶೂ ಯಾಕೆ ಪಾಲಿಶ್ ಹಾಕ್ಲಿಲ್ಲ? ನಾನ್ ಯಾಕ್ರಿ ಮಾಡ್ಲಿ ಇನ್ನೊಂದ್ ಶೂ ಪಾಲಿಶು? ಅವಳು ಯಾವಳು ಇದ್ದಾಳೆ ಅಂದ್ರಲ್ಲ ನನ್ ಸವತಿ, ಅವಳು ಮಾಡ್ತಾಳೆ ಚೆನ್ನಾಗಿ ಪಾಲಿಶ್ನ. ಮನೇಲಿ ದೊಡ್ಡವ್ರು ಯಾರು ಇಲ್ವಾ? ಎಲ್ಲ ದುಡ್ಡಿಗೆ ಹೋಗಿದಾರೆ. ಯಾರ ಮೇಲಿನ ಕೋಪನ ಯಾರ ಮೇಲೆ ತೋರಿಸ್ತಿರಲ್ಲ ಬಾಸು. ಅದ್ ಸರಿ, ನೀನ್ ಬಂದ್ ಎಷ್ಟೊತ್ತಾಯ್ತು? ಅದೇ ನೀವು ಯಾವಳೆ ಅವಳು ಅಂದ್ರಿ, ಅದಕ್ಕೆ ಅವರು ಯಾವಳು. ಅವಾಗ ಬಂದ್ಯಾ? ಎಲ್ಲ ಟಾಪ್ ಬಾಟಮ್ ಗೊತ್ತಾಗ್ಬಿಟ್ಟಿದೆ. ಟಾಪು ಮಿಡ್ಲು ಗೊತ್ತಾಗಿದೆ, ಬಾಟಮ್ಮು ಗೊತ್ತಾಗಿಲ್ಲ. ಏನು ಅಂತ ಹೇಳ್ತೀರಾ? ಬೇಡ, ಇಲ್ ಬೇಡ. ಏನಾದ್ರೂ ಉಪಾಯ ಹೇಳ್ತಮ್ಮಣ. ನಿಮ್ ಹೆಂಡತಿ ಕಂಟ್ರೋಲ್ ನೀವ್ ಇದ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಇದ್ಯಾಕೆ ಬಾಯ್ ಬಿಡ್ತೀರಾ ಬಾಸು? ಪ್ರತಿಯೊಂದು ಸಂಸಾರದಲ್ಲೂ ಗಂಡ ಹೆಂಡತಿನ ಕಂಟ್ರೋಲ್ ಮಾಡ್ತಾನೆ, ಇಲ್ಲ ಹೆಂಡತಿ ಗಂಡನ ಕಂಟ್ರೋಲ್ ಮಾಡ್ತಾಳೆ. ಇಬ್ರು ಕಂಟ್ರೋಲ್ ಮಾಡ್ಕೊಳ್ದೆ ಹೋದ್ರೆ
ನಿಮ್ ಹಾಗೆ ಆಗುತ್ತೆ ಪರಿಸ್ಥಿತಿ. ಇದೇನಾ ನಿನ್ನ ಉಪಾಯ? ಹೋಗ್ಲಿ, ಇನ್ನೊಂದ್ ಕೆಲಸ ಮಾಡಿ, ಇನ್ಮೇಲೆ ನಿಮ್ ಹೆಂಡತಿನ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ, ತಪ್ಪಿಗಿದ್ ಬಿಡಿ, ಎಲ್ಲ ಸರಿ ಹೋಗುತ್ತೆ. ನಿನ್ನ ಮಾತು ಕೇಳ್ಬಿಟ್ರ ಹಳೆ ಚಪ್ಪಲಿ ತೊಗೊಂಡು ಹೊಡಿಬೇಕು ಅನ್ಸುತ್ತ? ಅರ್ಥ ಆಗ್ಲಿ, ಆಮೇಲೆ ನಿಮ್ ಚಪ್ಪಲಿ ತಗೊಂಡು ನೀವೇ ಹೊಡ್ಕೋತೀರ. ನಿಂದಲೇ ಜಗವು ಆಶಾ, ಯಾವಳವಳು ಕಿವಿ ಕೇಳಿಸ್ಲಿಲ್ವಾ? ಕಾಫಿ ತಗೊಂಬಾರ. ತರಲ್ಲ, ಮಾಡಿಟ್ಟಿದ್ದೀನಿ, ಎದ್ದು ಹೋಗಿ ಕುಡೀರಿ. ನೀನ್ಯಾಕೆ ಮನೇಲಿರೋದು? ಹೆಂಗ್ಸು, ನಿಮ್ಮನ್ನ ಎಲ್ಲಾ ವಿಧದಲ್ಲೂ ತೃಪ್ತಿ ಪಡಿಸೋಕೆ ಇರೋದು, ಒಪ್ಕೋತೀನಿ. ಬಾಯಿಗೆ ಬಂದ ಹಾಗೆಲ್ಲ ಬಯಸ್ಕೊಳಕಲ್ಲ. ನಾನು ನಿನ್ ಗಂಡ, ಗಂಡ್ಸು ಹಾಗ್ಬೇಕಾದ್ರೂ ಕರಿತೀನಿ. ಗಂಡಸರು ಹೆಂಗಸರ ಹತ್ರ ಕಿರುಕ್ ಮಾಡಿದ್ರೆ ಎಲ್ಲಾ ವಿಷಯದಲ್ಲೂ ನಿಮ್ ಬಾಳು ಗೋವಿಂದ ಗೋವಿಂದ ಗೋವಿಂದ. ಗಂಡಸ ಹತ್ರ ನೀವು ಕಿರಿಕ್ ಮಾಡಿದ್ರೆ ನಿಮ್ ಬಾಳು ಹರೋ ಹರ. ಶಟ್ ಅಪ್. ಏನಂದ್ರೆ? ಬಾಯ್ ಮುಚ್ಚಿ ಹಿಂದೆ. ಅಲ್ಲವಾ, ಇವನೇನೋ ಐದಕ್ಕಿಂತ ಎಸ್ ಎಲ್ ಸಿ ಫೇಲು, ಇದ್ಯ ನೈವೇದ್ಯ. ನೀನ್ ಜಾಣೆ, ಬೀಜದಿಂದ ಮರನೋ ಮರದಿಂದ ಬೀಜನೋ ಅಂತ ನಿನ್ ತಿಳಿದೈತಲ್ಲ. ಅಪ್ಪ ಇವಳು ಬಂದು ಮುಚ್ಚ ನಿನ್ನ ವೆತ್ ಕಣ್ಸೆ. ಎಂಡ್ರ ಜೊತೆ ಹಿಂಗೆಲ್ಲ ಜಗಳಕ್ಕಾದ್ರೆ ಸಂಸಾರಗಳು ಎಕ್ಕೊಳ್ತಾ ಇದಕ್ಕಳ. ಹೋಗ್ ಕ್ಯಾಮೆ ನೋಡೋಗು. ಏ ಹೋಗರೆ ಹೋಗ ನೀನು. ಏಯ್ ಬರ ಇಲ್ಲಿ, ಇದ್ರಲ್ಲಿ ಸೈನ್ ಹಾಕು. ನಾನ್ ಸೈನ್ ಹಾಕ್ಬೇಕಾ? ಯಾಕೆ? ನೀನ್ ಇದಕ್ ಸೈನ್ ಹಾಕಿದ್ರೆ 500,000 ಜೊತೆ ನನ್ನ ಎರಡನೇ ಹೆಂಡತಿ, ಐ ಮೀನ್ ನಿನ್ ತಂಗಿ, ಈ ಮನೆಗೆ ಬರ್ತಾಳೆ. ಇನ್ನೊಂದು ಮದ್ವೆ ಮಾಡ್ಕೋತೀರಾ? ನಾನು ಯಾವ್ದ್ರಲ್ಲಿ ಕಡಿಮೆ ಮಾಡಿದೀನ್ರಿ ನಿಮ್ಗೆ? ಏಯ್ ಹೇಳ್ದಷ್ಟು ಕೇಳೆ, ಜಾಡ್ ಹೊತ್ತ ಅಂದ್ರೆ ಕದ್ರಿಕೊಂಡು ಹೋಗ್ಬಿಡ್ಬೇಕು. ಅಯ್ಯೋ ರಾಕ್ಷಸ, ಇರೋ ಒಂದ್ ಮನೇನು ಮಾರಿ ಜೈಲ್ಗೆ ಹೋಗ್ಬೇಕಾದ ನಿನ್ ಕಾಪಾಡಿದ್ದು ಅಲ್ದೆ ನಿನಗೋಸ್ಕರವಾಗಿ ತನ್ನ ಜೀವನ ಸವಸಿದೆಯಲ್ಲೋ ನನ್ ಕಂದ. ಅವಳೇನ್ ತಪ್ಪಾಡಿದ್ಲು? ನೀ ಎರಡನೇ ಮದುವೆ ಮಾಡ್ಕೊಳಕ್ ಅವಳಲ್ಲಿ ಏನ್ ಕಡಿಮೆ ಆಗಿದೆ? ಹಾಲ್ ಕೊಡದೆ ಇರೋ ಗೊಡ್ ಹಸು ಕಟ್ಕೊಂಡು ಮೇವ್ ಹಾಕೋದಕ್ಕೆ ನಾನೇನ್ ಗುಗ್ಗು ಅಲ್ಲ. 500,000 ತರೋ ಕಾಮಧೇನು ನೋಡ್ಕೊಂಡಿದ್ದೀನಿ, ಅದಕ್ಕೆ ಇದು. ನನ್ ಪ್ರಾಣ ಇರೋವರೆಗೂ ನನ್ ಮಗಳಿಗೆ ಅನ್ಯಾಯ ಬಿಡಲೋ. ಅಪ್ಪ ಅಪ್ಪ ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಸೌಮ್ಯ ಸೌಮ್ಯ, ಇನ್ನೊಂದ್ ನಿಮಿಷನೋ ನನ್ ಕಣ್ಣೆದಿರ್ಗಿರ್ಬೇಡ, ತೊಳಗಾಚೆ. ಏನು ಹಾಗ ಮುಖ ನೋಡ್ತೀಯಾ? ಬಿಡ್ರಿ ಬಿಡ್ರಿ. ಏಯ್ ನಾಳೆ ಇನ್ನೊಂದು ಪೇಪರ್ ತರ್ತೇನೆ, ಸೈನ್ ಹಾಕ್ಲಿಲ್ಲ ನಿನ್ ಕತೆ ಮುಗೀತು. ಓಹೋ ಹಾಗ? ಹೌದು ತಾಯಿ, ನನ್ ಸೊಸೆ ಸಂಸಾರನ ಹೇಗಾದ್ರೂ ಮಾಡಿ ಉಳಿಸವ. ಸೌಮ್ಯ, ನಿನ್ ಗಂಡ ಅದ್ ಹೇಗೆ ಎರಡನೇ ಮದುವೆ ಮಾಡ್ಕೋತಾನೆ ಅಂತ ನಾನು ನೋಡ್ತೀನಿ. ಆಶಾ ಆದಷ್ಟು ಬೇಗ ಇದಕ್ಕೊಂದು ದಾರಿ ಹುಡುಕು. ಇಷ್ಟೇ ಅಲ್ಲ, ನಿನ್ ಹೆಂಡ್ತಿನ ಭಯ ಭಕ್ತಿಲಿ ಇಡ್ಲಿಲ್ಲ ಅಂದ್ರೆ ಇನ್ನೂ ಮಿತಿ ಮೀರಿ ಹೋಗ್ತಾಳೆ. ಅವಳು ಭಯ ಪಟ್ರಲ್ವಾ ನಾನು ಇಡೋದಕ್ಕೆ? ಹೆಂಡ್ತಿ ಭಯ ಪಡೋ ಹಾಗೆ ಮಾಡ್ಬೇಕಾದ್ರೆ ಒಂದೇ ದಾರಿ. ಆಶಾ, ಏ ಆಶಾ, ಆಶಾ, ಎಷ್ಟ್ ಹಾಕೊಂಡ್ ಬಂದಿದ್ದೀರಾ? ಇದನ್ ಕುಡಿಯೋ ಬದ್ಲು ಎಮ್ಮೆ ಗಂಜಲನೋ ಮಕ್ಕಳು ಉಚ್ಚೆನೋ ಹಿಡ್ಕೊಂಡ್ ಕುಡಿರಿ, ಇನ್ನೂ ಚೆನ್ನಾಗಿರುತ್ತೆ. ಹಲ್ಕಾ ತರ ವರ್ತಿಸಿ ಹೆಂಡ್ತಿಗೆ ಹಿಂಸೆ ಕೊಡೋಕೆ, ಮನೆ ಮಂದಿ ಕೈಗೆ ಚಿಪ್ಪು ಕೊಡೋಕೆ. ಎರಡನೇದಿಲ್ಲ ಅದು ಕರೆಕ್ಟ್, ಹಿಂಸೆ ಕೊಡೋದ್ರೆ ನೀವು ಗಂಡಸರಿಗೆ ಭಯನ ಪಡಲ್ಲ. ಓಹೋ, ಹೆಂಡತಿಗೆ ಹಿಂಸೆ ಕೊಟ್ಟಾದ್ರೂ ಸರಿ ಭಯದಲ್ಲಿ ಇಟ್ಕೋಬೇಕು ಅಂತಾನೋ? ಅದೇ ಕೆಲಸ ನಾವು ಮಾಡ್ಬೇಕು ಅಂತ ಮನಸ್ಸಿಟ್ರೆ ಹೆಣ್ಣು ಅಬಲೆ ಆಗಿರೋಲ್ಲ, ಆದೇ ಶಕ್ತಿ ಆಗ್ತಾಳೆ. ಬಿ ಕೇರ್ಫುಲ್. ಏನೇ ರೋಪ್ ಆಗ್ತಾ ಇದೆಯಾ? ಮಾಡಿದ್ದಂದ್ರೆ ಒಂದು ಘೋಷ ಸಫಾ ಬಿಡ್ತೀಯ. ಏನವಾದು ಆಟೋ ತಿಂದ ಹುಚ್ಚನಾಯ್ ತರ ಕೂಗ್ತವನೆ? ನೀವ್ಯಾಕ್ ಬಂದ್ರಿ ಮಾವಯ್ಯ? ಅದ್ ಎಂತ ಹುಚ್ಚನಾಯ್ ಆಗಿದ್ರು ಅದ್ರ ಹುಚ್ಚ ಬಿಡಿಸೋದು ನನಗ್ ಚೆನ್ನಾಗ್ ಗೊತ್ತು. ಯಾವನ ಹುಚ್ಚನಾಯ್? ನೀನ್ ಕಜಿನಾಯಿ, ನಿಮ್ ಮಾವ ಪರಿಣಾಮ ಮುದಿನಾಯಿ. ನೀನ್
ಧೈರ್ಯದಾಗ ನನ್ನ ಮುದ್ದಿನಾಯಿ ಅಂತೇನು? ಮಾವಯ್ಯ, ಇವರಿಗೆ ಅಭ್ಯಾಸ ಯಾವತ್ತಿನಿಂದ? ಅಯ್ಯೋ, ಈ ಅವತಾರದಾಗ ಇವತ್ತೆ ಕಣವ ನಾನು ನೋಡ್ತಿರೋದು? ಏಟೋ ಸಿಕ್ಕಾಕೊಪ್ಪು, ನಿಂಗೆ ಕುಡಿದು ಬಂದು ಮನೇಲಿ ಗಲಾಟೆ ಮಾಡ್ತೀಯಾ? ನೀನ್ ಕುಡುವೇ ಇಲ್ವಾ? ನೀನು ಪಿಯೋಟು, ಇವತ್ತಿನಿಂದ ನಾನು ಪಿಯೋಟು. ಅಥೋ, ನಾನು ನನ್ನ ಸಂಪಾದನೆಯಲ್ಲಿ ಕುಡಿತೀನ, ಬಿಟ್ಟಿ ಸಿಕ್ತು ಅಂತ ಕುಡಿಯೋದು ಕಂಡವ್ರು ಉಚ್ಚ ಕುಡ್ದಂಗೆ. ಬುಧಯ ಜಡೇ ಜಡಾಯು, ಒಂದು ಡಿಚ್ಚೆ ಒಂದು ಘೋಷ ಹೊಡೆದಂದ್ರೆ ಫ್ಲಾಟ್ ಆಗ್ಬಿಡ್ತೀಯ. ಅಯ್ಯೋ, ತಿರ್ಬೋಕೆ ನನ್ನ ಮಗನೇ, ನಾನು ಮಟ್ಟಿ ಮಿಲಾಸಿದ್ದೀನಿ ಕಳ. ಮಾವಯ್ಯ, ಕುಡಿದು ಕೋತಿ ತರ ಆಡೋರ ಹತ್ರ ಮಾತಾಡಿದ್ರೆ ಮರ್ಯಾದೆ ಸಿಗುತ್ತಾ? ನೀವು ಹೋಗಿ, ನೀವು ಹೋಗಿ ಮಾವಯ್ಯ, ನಾನು ನೋಡ್ಕೋತೀನಿ, ನೀವು ಹೋಗಿ. ಇನ್ನೊಂದು ಸಾರಿ ಕುಡಿದು ಬಂದ್ರೆ ಕಿತ್ತು ಕೈ ಕೊಟ್ಬಿಡ್ತೀನಿ ನಾಲಿಗೆನ. ಕಿತ್ಕೊಳಕ ನಾಲಿಗೆ ಗಿಡದಲ್ಲಿ ಬೆಳೆದೈತಾ? ಮರ್ಯಾದೆಯಾಗಿ ಒಳಗೆ ಹೋಗಿ ಮಲ್ಕೋತಿರೋ? ಇಲ್ಲ ಇಲ್ಲ ಅಂದ್ರೆ ಫೈಟಿಂಗ್ ಮಾಡ್ತೀನಿ ನನ್ನ ಮೇಲೆ. ಕಮಾನ್. ಆಶಾ ಫೈನ್ ಅಕ್ಕ.